ಕಡಲನಗರಿ ಮಂಗಳೂರಿನ ಜನರಿಗೂ ಕೂಡ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ಅಲ್ಲಿರುವಂತ ಜನರನ್ನ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಎಸ್ ಈಗ ಸದ್ಯ ರಾಜ್ಯಾದ್ಯಂತ ಟೊಮೆಟೊ ಬೆಲೆ ಏರಿಕೆಯ ಒಂದು ಸದ್ದು ಸುದ್ದಿ ಆಗ್ತಾ ಇದೆ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈಗ ಮಂಗಳೂರಿನ ಒಂದು ಪ್ರಮುಖ ಮಾರುಕಟ್ಟೆಯಲ್ಲಿ ನಾವು ಇದ್ದೇವೆ ಇಲ್ಲೂ ಕೂಡ ಟೊಮೆಟೊ ಮಾರಾಟಗಾರರು ಇದ್ದಾರೆ ಅನೇಕ ಮಂದಿ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಕೂಡ ಇಲ್ಲಿರುವಂತದ್ದು ಸೋ ಈ ಒಂದು ಟೊಮೆಟೊನ ಒಂದು ಬೆಲೆ ಏರಿಕೆ ಬಗ್ಗೆ ಅವರ ಅಭಿಪ್ರಾಯ ಏನು ಸದ್ಯ ಈ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆಗೆ ಕಿಲೋಗೆ 100 ರೂಪಾಯಿ ಅಂತ ಅದು ಮಾರಾಟವಾಗ್ತಾ ಇದೆ ಸೋ ಬೇರೆಲ್ಲ ಪ್ರದೇಶಗಳಿಗೆ ಕಂಪೇರ್ ಮಾಡಿದಂತ ಸಂದರ್ಭ ಮಂಗಳೂರಿನ ಈ ಮಾರುಕಟ್ಟೆಯಲ್ಲಿ ಟೊಮೆಟೊ ಒಂದು ಬೆಲೆ ಏನಿದೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವಂತದ್ದು ಸೋ ನಾನು ವ್ಯಾಪಾರಸ್ಥರತ್ರ ಮಾತಾಡಿಸ್ಕೊಂಡು ಹೋಗ್ತೀನಿ ಟೊಮೆಟೊ ಬೆಲೆ ಏರಿಕೆಯಿಂದ ಆಗಿರುವಂತ ಪ್ರಭಾವ ಏನು ಅವರ ವ್ಯಾಪಾರಕ್ಕೆ ಅದು ಯಾವ ರೀತಿ ಒಂದು ಎಫೆಕ್ಟ್ ಅನ್ನು ಕೊಡ್ತಾ ಇದೆ ಅಂತದನ್ನ ಸರ್ ಟೊಮೆಟೊ ಬೆಲೆ ಏರಿಕೆಯಿಂದ ಯಾವ ರೀತಿ ಇದೆ ಸರ್ ವ್ಯಾಪಾರ ವ್ಯಾಪಾರ ಸ್ವಲ್ಪ ಕಮ್ಮಿ ಆಗಿದೆ ಎಷ್ಟು ಇದೆ ರೇಟ್ ಈಗ ರೇಟ್ 100 ರೂಪಾಯಿಲಿ ನಾವು ಮಾರ್ತೇವೆ 100 ರೂಪಾಯಿ ಮಾರ್ತಿದ್ದೀರಾ ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿ ಇದೆ ಗ್ರಾಹಕ ಬೇಕಾದವರು 1 ಕಿಲೋ ತಗೊಂಡು ಹೋಗುವಾಗ ಅರ್ಧ ಕಿಲೋ ತಗೊಂಡು ಹೋಗ್ತಾರೆ ಅರ್ಧ ಆದರೆ ಒಂದು 300 ಗ್ರಾಂ ಕಾಲ್ ಕೆಜಿ ಹಾಗೆ ತಗೊಂಡು ಹೋಗ್ತಾರೆ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬೆಲೆ ಏರಿಕೆ ಒಂದು ವರ್ಷಕ್ಕೆ ಒಂದು ಸಲ ಆಗ್ತಾ ಇರುತ್ತೆ ಅದು ಮಾಮೂಲಿ ನಮಗೆ ಮಾಮೂಲಿ ಕಸ್ಟಮರ್ ಗೆ ಮಾಮೂಲಿ ಅಲ್ಲ ಅವರು ಅಯ್ಯೋ ಅಮ್ಮ ಅಂತ ಹಿಂದೆ ಹೋಗ್ತಾರೆ ನಾವು ಏನು ಮಾಡ್ಲಿ ವರ್ಷ ವರ್ಷ ಏರಿ ಆಯ್ತಾ ವರ್ಷ ವರ್ಷ ಮಾಮೂಲಿ ಹೋದ ವರ್ಷ ನೀರುಳ್ಳಿಗೆ 180 ತಕ ಹೋಗಲಿಲ್ಲ ಅದೇ ತರ ಈ ತರ ಟೊಮೆಟೊಗೆ ಅಷ್ಟೇ ಹೋಗಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಟೊಮೆಟೊ ಈ ಹಿಂದೆ ತರ ಆಗಿದ್ದರೆ ಇಲ್ಲ ಇಲ್ಲ ಟೊಮೆಟೊ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ವಿಪರೀತವಾಗಿದೆ ಅದು ಇಲ್ಲಿ ಮಂಗಳೂರಲ್ಲಿ ಕಮ್ಮಿ ಬೆಂಗಳೂರಲ್ಲಿ 150 ದಾಟಿದೆ ಕೇರಳದಲ್ಲಿ 150 ದಾಟಿದೆ ಎಲ್ಲ ಕಡೆಯಲ್ಲಿ 150 ದಾಟಿದೆ ಇಲ್ಲೇ ಮಂಗಳೂರಲ್ಲಿ ಡೌನ್ ಇಲ್ಲಿ ಏನು ಕಮ್ಮಿ ಆಗಿದೆ ಇಲ್ಲಿ ಏನು ಕಮ್ಮಿ ಅಂದ್ರೆ ಬರೋದು ಜಾಸ್ತಿ ಆಗ್ತದೆ ಏಜೆನ್ಸಿ ಅವರು ಕಮ್ಮಿಯಲ್ಲಿ ಕೊಡ್ತಾರೆ ನಾವು ಕಮ್ಮಿಯಲ್ಲಿ ಮಾರ್ತೇವೆ ಅದೇ ಕಾರಣ ಬೇರೆ ಏನಿಲ್ಲ ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆಗೆ ನಾವು ಹೇಳಿಕೆ ಯಾಕೆ ಅಂತ ಹೇಳಿದ್ರೆ ಮಳೆಯ ಕೊರತೆ ಇತ್ತು ಮೊದಲಿಗೆ ಮಳೆಯ ಕೊರತೆಯಿಂದಾಗಿ ಈ ಬೆಲೆ ಏರಿಕೆ ಆಗಿದೆ ಮತ್ತೆ ಈಗ ಜನರು ಬೇರೆ ಬೇರೆ ಅಭಿಪ್ರಾಯ ಕೊಡ್ತಾರೆ ಯಾಕಂದ್ರೆ ಗವರ್ನಮೆಂಟ್ ಚೇಂಜ್ ಆಯಿತು ಹಾಗೆ ಹೀಗೆ ಅಂತ ನನ್ನ ಅಭಿಪ್ರಾಯದಲ್ಲಿ ಫಸ್ಟಿಗೆ ಮಳೆಯ ಕೊರತೆಯಿಂದವೇ ಇದು ಆಗಿದೆ ಮತ್ತೇನು ಗವರ್ನಮೆಂಟ್ ಚೇಂಜ್ ಆಗಿ ಅಂತ ನಾನು ಹೇಳಲಿಕ್ಕೆ ಬಯಸಲಿಲ್ಲ ಅಂದ್ರೆ ನಿಜಾಂಶ ಮಳೆಯ ಕೊರತೆ ಈ ತಿಂಗಳಿಂದ ಮಳೆ ಬರ್ತಾ ಉಂಟು ಕ್ರಮೇಣ ಹೇಳಲಿಕ್ಕೆ ಬರಲ್ಲ ಬೆಲೆ ಡಿಡಿರ್ ಕುಸಿಲಿಕ್ಕೆ ಚಾನ್ಸ್ ಉಂಟು ಈಗ ಎಲ್ಲ ಮನೆಗಳಲ್ಲೂ ಕೂಡ ಟೊಮೆಟೊ ಯೂಸ್ ಆಗುತ್ತೆ ಅಡಿಗೆಗೆ ಎಲ್ಲ ನಿಮಗೆ ದುಬಾರಿ ಅನಿಸ್ತಾ ಇದೆ ಎಷ್ಟು ದುಬಾರಿ ಆದರೂ ಟೊಮೆಟೊ ಅನ್ನು ಜನರು ಯೂಸ್ ಮಾಡ್ತಾರೆ ನೀವು ಇನ್ನು 200 ರೂಪಾಯಿ ಆದರೂ ಸಹ ಜನರಿಗೆ ಟೊಮೆಟೊ ಬೇಕೇ ದಾಖಲಾಂತರದಲ್ಲಿ ಏರಿಕೆ ಆಗಿದೆ ಅದು ಆಗಿದೆ ಆಗಿದೆ ಆದರೂ ಯಾರು ಅದನ್ನು ಮನುಷ್ಯರು ಏನು ಮಾಡ್ತಾರೆ ಈಗ 2 ಕೆಜಿ ತಗೊಳ್ಳುವರು ಅರ್ಧ ಕೆಜಿ ತಗೊಳ್ತಾ ಇದ್ದಾರೆ ಹಾಗೆಲ್ಲ ಹೊಂದಾಣಿಕೆ ಮಾಡಿ ಹೋಗ್ತಾ ಇದ್ದಾರೆ ಸಾಮಾನ್ಯ ಇದೆಲ್ಲ ಸಾಮಾನ್ಯ ಇದು ವರ್ಷದಲ್ಲಿ ಒಂದೆರಡು ಸಲ ಆಗುದಂತದೆ ಇದರಲ್ಲಿ ಏನು ಅಂತ ಏನು ತಲೆಬಿಸಿ ಮಾಡುವಂಥದ್ದು ಏನಿಲ್ಲ ವರ್ಷದಲ್ಲಿ ಒಂದೆರಡು ಸಲ ಹೀಗೆ ಆಗ್ತದೆ ಮನುಷ್ಯರಿಗೆ ಅನುಭವ ಉಂಟು ಇವರಿಗೆ ನನ್ನ ಅಭಿಪ್ರಾಯ ಆಗಿದೆ ಟೊಮೆಟೊ ಬೆಲೆ ಏರಿಕೆ ಆಗಿದೆ ಅಭಿಪ್ರಾಯ ಅಂದ್ರೆ ಈಗ ಟೊಮೆಟೊ ಅಂತ ತಿನ್ನಲಿಕ್ಕೆ ಇಲ್ಲ ಈಗ ಅಷ್ಟು ಜಾಸ್ತಿ ರೇಟ್ ಆಗಿದೆ 110 ಅಂತೆ ಕೆಜಿಗೆ ನಾನು ಕೇಳಿ ಹಿಂದೆ ಬಂದೆ ದಿಡೀರ್ ಜಾಸ್ತಿ ಈ ತರ ಹಿಂದೆ ಯಾವ್ದಾದ್ರು ಆಗಿತ್ತಾ ಇಲ್ಲ ಮುಂಚೆ ಈ ತರ ಆಗ್ಲಿಲ್ಲ ತುಂಬಾ ದುಬಾರಿ ಇಲ್ಲ 90 ರೂಪಾಯಿ ಇಲ್ಲ ಆಗ್ಲಿಲ್ಲ ಕೊಂಡ್ಕೊಳ್ಳೋದೇ ಬಿಟ್ಬಿಟ್ರಿ ನಾ ಈಗ ಕೊಂಡ್ಕೊಳ್ಳೋದಿಲ್ಲ ಅಷ್ಟು ಅರ್ಜೆಂಟ್ ಯಾವಾಗ ಇದ್ರೆ ಮಾತ್ರ ತಗೊಳ್ಳೋದು ಇಲ್ಲದ್ರೆ ಕೊಂಡ್ಕೊಳ್ಳೋದು ಎಲ್ಲ ಆಹಾರಗಳು ಯೂಸ್ ಆಗುತ್ತೆ ಎಲ್ಲ ಪದಾರ್ಥಗಳಿಗೂ ಆಗ್ತೇವೆ ಹೌದು ಏಳಿಕೆ ಆಗಿದೆ ಕಷ್ಟ ಆಗಿದೆ ಜನಗಳಿಗೆಲ್ಲ ಈಗ ಖರ್ಚು ಎಲ್ಲ ಭಯಂಕರ ಜಾಸ್ತಿ ಆಗಿದೆ ಪದಾರ್ಥಗಳಿಗೂ ಟೊಮೆಟೊ ಬೇಕೇ ಬೇಕು ಬೇಕೇ ಬೇಕು ಸಮಸ್ಯೆ ತುಂಬಾ ಸಮಸ್ಯೆ ತುಂಬಾ ಸಮಸ್ಯೆ ಆಗಿದೆ ಎಲ್ಲ ಪರದೆ ಮೆಣಸಿಗೆ ಎಲ್ಲ ಸಾಮಾನಿಗೆ ಎಲ್ಲ ಜಾಸ್ತಿ ಆಗಿದೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ಎಸ್ ಇದಾಗಿತ್ತು ಟೊಮೆಟೊ ಬೆಲೆ ಏರಿಕೆಯ ವಿಚಾರವಾಗಿ ಮಂಗಳೂರಿನ ಜನರ ಮಾತು ಅನೇಕ ಗ್ರಾಹಕರನ್ನ ಅನೇಕ ವ್ಯಾಪಾರಸ್ಥರನ್ನ ನಾವು ಮಾತನಾಡಿಸಿದ್ವಿ ಕೆಲವೊಂದಿಷ್ಟು ಜನ ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ ಒಂದು ಕಡೆಯಿಂದ ಮಳೆ ಕಡಿಮೆ ಆಗಿದೆ ಈ ಮಳೆ ಕಡಿಮೆ ಆಗಿದ್ದರಿಂದ ಈ ಟೊಮೆಟೊ ಬೆಲೆ ಏರಿಕೆ ಅನ್ನುವಂಥ ಜಾಸ್ತಿ ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಇನ್ನೊಂದು ಕಡೆಯಲ್ಲಿ ಈ ರೀತಿಯ ಒಂದು ದಾಖಲೆಯ ಏರಿಕೆ ಯಾಕಾಯಿತು ಸರ್ಕಾರ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ ಟಿವಿ 5 ಮಂಗಳೂರು